17 ಜನ ಪರಿಶಿಷ್ಟ ಪಂಗಡದ ಶಾಸಕರು ಗೆದ್ದಿದ್ದಾರೆ, 16 ಕಾಂಗ್ರೆಸ್ ಶಾಸಕರೇ ಗೆದ್ದಿದ್ದಾರೆ, 3 ಜನ ಲೋಕಸಭಾ ಸದಸ್ಯರೇ ಗೆದ್ದಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಮಾರ್ಚ್ 21ಕ್ಕೆ ರಾಜ್ಯ ಸರ್ಕಾರ ಬ್ಯಾಂಕ್ಗೆ ವರ್ಗಾವಣೆ ಮಾಡಿದ್ದು 187 ಕೋಟಿ. ಮೇ 26ವರೆಗೂ ದಿವಂಗತ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡವರೆಗೂ ರಾಜ್ಯದ ಮುಖ್ಯಮಂತ್ರಿಗೆ ಗಮನ ಬಂದಿಲ್ಲ ಅಂದ್ರೆ ಆ 2 ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹಿತ್ತ ಅಂತ ಪ್ರಶ್ನೆ ಕೇವಲ ರಾಜ್ಯದ ಜನತೆಯದಲ್ಲ, ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳ ಅರಣ್ಯ ಪ್ರದೇಶದ ವಾಸ ಮಾಡಿ ಕಟ್ಟ ಕಡೆಯ ಜನಾಂಗಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಸಂದೇಹ ಬಂದಿದೆ. ತನ್ನ ಸರ್ಕಾರದಲ್ಲಿ ತನ್ನ ಕ್ಯಾಬಿನೆಟ್ನಲ್ಲಿ ಮಂತ್ರಿ 187 ಕೋಟಿ ವರ್ಗಾವಣೆ ಆದ 65 ದಿನ ಗಮನಕ್ಕೆ ತಂದಿಲ್ಲ, ಗಮನ ಕೊಡಲಿಲ್ಲ. ಆ ಇಲಾಖೆ ಮಂತ್ರಿ ಹಗರಣದಲ್ಲಿ ಇದ್ದಾರೆ ಅಂತೇಳಿ ಚರ್ಚೆಗಳು ಮಾಧ್ಯಮದಲ್ಲಾದಾಗ ಚಂದ್ರಶೇಖರ್ ಆತ್ಮಹತ್ಯೆ ನಂತರ ನೇರವಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನ್ನ ಸಮಾಜ ಕಲ್ಯಾಣ ಕ್ಯಾಬಿನೆಟ್ ಸಚಿವರಿಗೆ ಈ ಹಗರಣಕ್ಕೂ ಸಂಬಂಧ ಇಲ್ಲ. SIT ರಚನೆ ಆದ ನಂತರವೂ ಹೇಳ್ತಾರೆ ಅವರು ನಿರಾಪರಾಧಿ ಅಂತ. SIT ರಚನೆ ಆದ ಮೇಲೆ ನಿರಾಪರಾಧಿ ಅಂತ ಈ ರಾಜ್ಯದ ಮುಖ್ಯಮಂತ್ರಿನೇ ಸಾರ್ವಜನಿಕವಾಗಿ ಹೇಳಿದರೆ SIT ಮೇಲೆ ಯಾವ ವಿಶ್ವಾಸ ಬರ್ತಾರೆ ಅಂತ ನಮ್ಮ ಪ್ರಶ್ನೆ ಇದೆ. ನಾಗೇಂದ್ರ ಅವರನ್ನ ED ಅವರು ಅರೆಸ್ಟ್ ಮಾಡಿದ ನಂತರವೂ ಸಹ ಮಾಧ್ಯಮ ಮಿತ್ರರು ನಾಗೇಂದ್ರ ಅವರ ಕೈವಾಡ ಇದೆ, ಭ್ರಷ್ಟಾಚಾರ ನಡೆದಿದೆ, ಅನೇಕ ಫೇಕ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ, ಜಗತ್ ಜಾಹೀರ್ ಆಗಿದಾಗ CBI ಹೋದಾಗ ED ರೈಡ್ ಮಾಡಿದಾಗಲೂ ಸಹ ಯಾವ ವರದಿ ಬಂದಿದೆ ರೀ, ಯಾವ ಭ್ರಷ್ಟಾಚಾರ ನಡೆದಿದೆ ಅಂತ ಒಬ್ಬ ಮುಖ್ಯಮಂತ್ರಿ ಮಾಧ್ಯಮವನ್ನ ಪ್ರಶ್ನೆ ಮಾಡಿದ್ರೆ ಇಡೀ ರಾಜ್ಯದ ಜನತೆಯನ್ನ 7 ಕೋಟಿ ಜನತೆಯನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಅವರ ವರ್ತನೆ ಇದೆಯಲ್ವಾ? ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಸಮಾಜವಾದಿ ಮುಖ್ಯಮಂತ್ರಿ ಅನ್ನ ಪದಕ್ಕೆ ಕಳಂಕ ತಂದಿದೆ. ಪದೇ ಪದೇ ನಾನು ಹಿಂದುಳಿದ ವರ್ಗಗಳ ನಾಯಕ ದಲಿತರ SCP TSP ಹಣದಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಂತ ನೀವು ಯಾವ ನೈತಿಕದ ಮೇಲೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ? 17 ಜನ ಪರಿಶಿಷ್ಟ ಪಂಗಡದ ಶಾಸಕರು ಗೆದ್ದಿದ್ದಾರೆ, 16 ಕಾಂಗ್ರೆಸ್ ಶಾಸಕರೇ ಗೆದ್ದಿದ್ದಾರೆ, 3 ಜನ ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಮಾರ್ಚ್ 21ಕ್ಕೆ ರಾಜ್ಯ ಸರ್ಕಾರ ಬ್ಯಾಂಕ್ಗೆ ವರ್ಗಾವಣೆ ಮಾಡಿದ್ದು 187 ಕೋಟಿ. ಮೇ 26ವರೆಗೂ ದಿವಂಗತ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡವರೆಗೂ ರಾಜ್ಯದ ಮುಖ್ಯಮಂತ್ರಿಗೆ ಗಮನ ಬಂದಿಲ್ಲ ಅಂದ್ರೆ ಆ 2 ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹಿತ್ತ ಅಂತ ಪ್ರಶ್ನೆ ಕೇವಲ ರಾಜ್ಯದ ಜನತೆಯದಲ್ಲ, ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳ ಅರಣ್ಯ ಪ್ರದೇಶದ ವಾಸ ಮಾಡಿ ಕಟ್ಟ ಕಡೆಯ ಜನಾಂಗಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಸಂದೇಹ ಬಂದಿದೆ. ತನ್ನ ಸರ್ಕಾರದಲ್ಲಿ ತನ್ನ ಕ್ಯಾಬಿನೆಟ್ನಲ್ಲಿ ಮಂತ್ರಿ 187 ಕೋಟಿ ವರ್ಗಾವಣೆ ಆದ 65 ದಿನ ಗಮನಕ್ಕೆ ತಂದಿಲ್ಲ, ಗಮನ ಕೊಡಲಿಲ್ಲ. ಆ ಇಲಾಖೆ ಮಂತ್ರಿ ಹಗರಣದಲ್ಲಿ ಇದ್ದಾರೆ ಅಂತೇಳಿ ಚರ್ಚೆಗಳು ಮಾಧ್ಯಮದಲ್ಲಾದಾಗ ಚಂದ್ರಶೇಖರ್ ಆತ್ಮಹತ್ಯೆ ನಂತರ ನೇರವಾಗಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನ್ನ ಸಮಾಜ ಕಲ್ಯಾಣ ಕ್ಯಾಬಿನೆಟ್ ಸಚಿವರಿಗೆ ಈ ಹಗರಣಕ್ಕೂ ಸಂಬಂಧ ಇಲ್ಲ. SIT ರಚನೆ ಆದ ನಂತರವೂ ಹೇಳ್ತಾರೆ ಅವರು ನಿರಾಪರಾಧಿ ಅಂತ. SIT ರಚನೆ ಆದ ಮೇಲೆ ನಿರಾಪರಾಧಿ ಅಂತ ಈ ರಾಜ್ಯದ ಮುಖ್ಯಮಂತ್ರಿನೇ ಸಾರ್ವಜನಿಕವಾಗಿ ಹೇಳಿದ್ರೆ SIT ಮೇಲೆ ಯಾವ ವಿಶ್ವಾಸ ಬರ್ತಾರೆ ಅಂತ ನಮ್ಮ ಪ್ರಶ್ನೆ ಇದೆ. ನಾಗೇಂದ್ರ ಅವರನ್ನ ED ಅವರು ಅರೆಸ್ಟ್ ಮಾಡಿದ ನಂತರವೂ ಸಹ ಮಾಧ್ಯಮ ಮಿತ್ರರು ನಾಗೇಂದ್ರ ಅವರ ಕೈವಾಡ ಇದೆ, ಭ್ರಷ್ಟಾಚಾರ ನಡೆದಿದೆ, ಅನೇಕ ಫೇಕ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿದ್ರೆ, ಜಗತ್ ಜಾಹೀರ್ ಆಗಿದಾಗ CBI ಹೋದಾಗ ED ರೈಡ್ ಮಾಡಿದಾಗಲೂ ಸಹ ಯಾವ ವರದಿ ಬಂದಿದೆ ರೀ, ಯಾವ ಭ್ರಷ್ಟಾಚಾರ ನಡೆದಿದೆ ಅಂತ ಒಬ್ಬ ಮುಖ್ಯಮಂತ್ರಿ ಮಾಧ್ಯಮವನ್ನ ಪ್ರಶ್ನೆ ಮಾಡಿದ್ರೆ ಇಡೀ ರಾಜ್ಯದ ಜನತೆಯನ್ನ 7 ಕೋಟಿ ಜನತೆಯನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಅವರ ವರ್ತನೆ ಇದೆಯಲ್ವಾ? ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಸಮಾಜವಾದಿ ಮುಖ್ಯಮಂತ್ರಿ ಅನ್ನ ಪದಕ್ಕೆ ಕಳಂಕ ತಂದಿದೆ. ಪದೇ ಪದೇ ನಾನು ಹಿಂದುಳಿದ ವರ್ಗಗಳ ನಾಯಕ ದಲಿತರ SCP TSP ಹಣದಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಂತ ನೀವು ಯಾವ ನೈತಿಕದ ಮೇಲೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ?